ಅಭಿವೃದ್ಧಿ ಕಡೆ ಅಭಿವೃದ್ಧಿಯೇ ನನ್ನ ಮಂತ್ರ ಅಂತ ನಂಬಿ ಮಾಡ್ತಿರುವಂಥ ಕೆಲಸಗಳು ಅದು ನರೇಂದ್ರ ಮೋದಿಯವರು ನೀವು ಒಂದು ಒಂದು ದಿನದಲ್ಲಿ ಅವರು 18 ಗಂಟೆ ಕೆಲಸ ಮಾಡ್ತಾರೋ ಎಷ್ಟು ಗಂಟೆ ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಬಟ್ ಫ್ರಮ್ ಮಾರ್ನಿಂಗ್ ಟು ನೈಟ್ ಅವರು ನಮ್ಮ ದೇಶದ ಹಿತ ಕಾಯುವ ಒಂದು ದೃಷ್ಟಿ ಇಟ್ಕೊಂಡು ಅವರು ಕೆಲಸ ಮಾಡ್ತಾರೆ ಅನ್ನೋದು ಇವತ್ತಿನ ದಿನ ಇಡೀ ಜಗತ್ತೇ ಒಪ್ಪಿಕೊಂಡಿರೋವಂಥ ವಿಷಯ ಇದರಲ್ಲಿ ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಆರ್ಗ್ಯುಮೆಂಟ್ ಇನಿ ಗ್ಲೋಬಲಿ ಅವ್ರಿಗೆ ರೇಟಿಂಗ್ಸ್ ಪ್ರಕಾರ ನಂಬರ್ ಒನ್ ಅನ್ನೋ ರೇಟಿಂಗ್ಸ್ 67% ಅಪ್ರೂವಲ್ ರೇಟಿಂಗ್ ಸಿಕ್ಕಿರೋ ಒಬ್ಬ ನಾಯಕ ಅಂದರೆ ಅದು ನರೇಂದ್ರ ಮೋದಿ ಅವರು ಅದು ಸುಮ್ಮ ಸುಮ್ಮನೆ ಏನು ಸಿಗಲ್ಲ ಅಂಥ ರೇಟಿಂಗು ಎಷ್ಟೋ ಫಸ್ಟ್ ವರ್ಲ್ಡ್ ಕಂಟ್ರೀಸ್ ನಮ್ದು ಇನ್ನೂ ಥರ್ಡ್ ವರ್ಲ್ಡ್ ಕಂಟ್ರಿ ಅಂತಲೇ ಹೇಳ್ತಾರೆ ಬಟ್ ನಾವೀಗ ಎಕಾನಮಿ ಪ್ರಕಾರ ನೋಡಿಕೊಂಡ್ರೂ ನಾವು ಯು ಕೆಗಿಂತ ನಾವು ಬೆಟರ್ ಪೊಸಿಷನಲ್ಲಿದ್ದೀವಿ 5ನೇ ಸ್ಥಾನದಲ್ಲಿ ನಾವಿದ್ದೀವಿ ಇಡೀ ಪ್ರಪಂಚದಲ್ಲಿ ನಮ್ಮ ಅಕ್ಕಪಕ್ಕದ ದೇಶಗಳು ನೋಡಿ ನೀವು ಪಾಕಿಸ್ತಾನ ಶ್ರೀಲಂಕಾ ಯಾವ ರೀತಿ ಅವರು ಸಫರ್ ಆಗ್ತಿದ್ದಾರೆ ಬಿಕಾಸ್ ಅವರು ತಗೊಂಡಿರೋ ಗೌರ್ಮೆಂಟ್ ಎಫಿಷಿಯೆಂಟಾಗಿ ಕೆಲಸ ಮಾಡಿಲ್ಲ ಅವರು ಏನೇನೋ ಮಾಡಿ ಕರಪ್ಷನ್ನು ಅಥವಾ ಫ್ರೀಬೀಸ್ನ ಕೊಟ್ಟು ಹಾಳು ಮಾಡಿರೋದಲ್ಲದೆ ಇದನ್ನೆಲ್ಲ ನೀವು ಕಂಪೇರ್ ಮಾಡಿ ಇವತ್ತಿನ ದಿನ ಕಾಂಗ್ರೆಸ್ ಪಾರ್ಟಿ ಏನು ಹೇಳ್ತಿದ್ದಾರೆ 2000 ನಾವು ಗೃಹಿಣಿಗೆ ಕೊಡ್ತೀವಿ 3000 ಜಾಬ್ಲೆಸ್ ಗ್ರ್ಯಾಜುಯೇಟ್ ಆಗಿ ಉದ್ಯೋಗ ಯಾರಿಗಿಲ್ವೋ ಅವ್ರಿಗೆ ಕೊಡ್ತೀವಿ ಅಂತಿದ್ದಾರೆ 200 ಯೂನಿಟ್ ಕರೆಂಟ್ ಅಂತಾರೆ KSRTC ಬಸ್ಸಲ್ಲಿ ಅಕ್ರಾಸ್ ದ ಸ್ಟೇಟ್ ಎಲ್ಲರಿಗೂ ಫ್ರೀ ಏನ ಅಂತ ಹೇಳ್ತಾರೆ ನೀವು ಎಕನಾಮಿಕ್ಸ್ನ ನೀವು ವರ್ಕೌಟ್ ಮಾಡ್ದೇನೆ ಈಗ ಸ್ಪಷ್ಟವಾಗಿ ಮೊನ್ನೆ ಒಂದು ಮಾಧ್ಯಮದ ಇಂಟರ್ವ್ಯೂಲ್ಲಿ ಒಬ್ಬರು ಅವ್ರನ್ನ ಕೇಳಿದ್ರು DK ಶಿವಕುಮಾರ್ ಅವ್ರನ್ನ ಯಾವ ರೀತಿ ನೀವು ಅದನ್ನು ಮಾಡಿಕೊಡ್ತೀರಾ ಅವರು ಅದ್ರ ಸ್ಪಷ್ಟನೇ ಇಲ್ಲ ನೀವು ನೋಡಿ May 13 ಆದಮೇಲೆ ನೋಡಿ ನಾವು ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡ್ತೀವಿ ಅಂತಿದ್ದಾರೆ ಅಂದರೆ ನಿಮ್ಮ ಮೈಂಡಲ್ಲಿ ಅಥವಾ ನೀವು ಅದನ್ನು ನಿರ್ದಿಷ್ಟವಾಗಿ ಒಂದು ಪ್ಲ್ಯಾನ್ ಹಾಕ್ಕೊಂಡು ಮಾಡದೇ ಇರೋದನ್ನು ಆಶ್ವಾಸನೆ ಅಂತ ಹೇಳಿದ್ರೆ ಅದು ಸುಳ್ಳು ಆಶ್ವಾಸನೆ ಆಗೋದಿಲ್ವಾ ನಾಳೆ ದಿನ ನೀವು 2000 3000 ಎಷ್ಟು 1000 ಕೋಟಿ ನೀವು ಒಂದೊಂದು ವರ್ಷಕ್ಕೆ ಕೊಡ್ತೀನಿ ಅಂತ ನೀವು ಪ್ರಾಮಿಸ್ ಮಾಡ್ತಿದ್ದೀರಾ ನಾಳೆ ದಿನ ನಮ್ಮ ಆರ್ಥಿಕ ವ್ಯವಸ್ಥೆಯೂ ಶ್ರೀಲಂಕಾ ಥರನೂ ಪಾಕಿಸ್ತಾನ ಥರನೂ ಒಂದು ಸಾಲಗಾರರಾಗಿ ನಾವು ಕರ್ನಾಟಕ ರಾಜ್ಯವನ್ನು ನಿಲ್ಲಿಸೋ ಒಂದು ಕೆಲಸ ಆಗುತ್ತೆ ಈಗ ಕರ್ನಾಟಕ ನಮ್ಮ ದೇಶದಲ್ಲೇ GST ಇದರಲ್ಲಿ number 2 ಆಗಿದೆ ಫಸ್ಟ್ ಮಹಾರಾಷ್ಟ್ರ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ number 2 ಕರ್ನಾಟಕಕ್ಕಿದೆ ಅಂದರೆ ನಮ್ಮ ಎಕಾನಮಿ ಅಷ್ಟು ಥ್ರೈವಿಂಗ್ ಆಗಿದೆ ನಾಳೆ ದಿನ ನೀವು ಇಂಥ ಒಂದು ಸ್ಕೀಮ್ಸ್ನೆಲ್ಲ ಫಸ್ಟ್ ಆಫ್ ಆಲ್ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅಸಾಧ್ಯ ಯಾವ ಸರ್ಕಾರಕ್ಕೂ ಆ ರೀತಿಯ ಒಂದು ಬಜೆಟ್ ಫ್ರೀಯಾಗಿ ಸಿಗಲ್ಲ ಸಿಗೋದಾದರೆ ಎಲ್ಲರೂ ಕೊಡ್ಬೋದಲ್ಲ ವಾಟ್ ಇಸ್ ಸ್ಟಾಪಿಂಗ್ BJP ಫ್ರಮ್ ಮೇಕಿಂಗ್ ದೋಸ್ ಪ್ರಾಮಿಸಸ್ ವಾಟ್ ಇಸ್ ಸ್ಟಾಪಿಂಗ್ ಅದರ್ ಪಾರ್ಟೀಸ್ ಅಕ್ರಾಸ್ ದ ಕಂಟ್ರಿ ಈ ರೀತಿ ಏಕೆಂದರೆ ಅದು ಸಾಧ್ಯ ಆಗೋದಿಲ್ಲ ಬಟ್ ನೀವು ಸುಳ್ಳು ಹೇಳಿ ಜನರನ್ನು ನಂಬಿಸ್ಬೇಕು ಅಂದರೆ ಈ ರೀತಿ ನೀವು ಆಶ್ವಾಸನೆ ಕೊಟ್ಟು ಅದನ್ನು 1-2 ತಿಂಗಳೂ ನೀವು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಒಪ್ಕೋಬೇಕಾಗುತ್ತೆ ನಿಜಕ್ಕೂ ಈ ಕೇಂದ್ರದಲ್ಲಿ ನಿಮಗೆ 1000 ಜನ ಕೆಲಸ ಮಾಡೋರಿದ್ದಾರೆ ನೀವು ಫ್ರೀ ಅಂತ ಹೇಳಿಬಿಟ್ರೆ ಅವ್ರಿಗೆ ಸಂಬಳ ಯಾರು ಕೊಡ್ತಾರೆ ಸಿಂಪಲ್ ಲಾಜಿಕ್ ಅಲ್ವಾ ಇದು ಯಾರು ಅವ್ರಿಗೆ ಸಂಬಳ ಕೊಡೋದು ಆದರೆ ಸಂಸ್ಥೆಯನ್ನು 1-3 ತಿಂಗಳೊಳಗೆ ನೀವು ಬಂದ್ ಮಾಡಿಬಿಡ್ತಾರೆ ಎಷ್ಟೋ ಸಂಸ್ಥೆಗಳು ಈ ಮೊದಲೂ ಆ ರೀತಿಯ ಒಂದು ನಿರ್ಧಾರಗಳು ತಗೊಂಡು ಹಾಳಾಗಿ ಅದನ್ನು ಕ್ಲೋಸ್ ಮಾಡಿ ಆಯಿತು ಈಗ ಎಷ್ಟೋ ಗೌರ್ಮೆಂಟ್ ಸಂಸ್ಥೆಗಳನ್ನೇ ಈ ರೀತಿಯ ಒಂದು ಡೆಸಿಷನ್ಸಿಂದ ಸೊ ಜನ ಪ್ರಬುದ್ಧರಿದ್ದಾರೆ ತಿಳುವಳಿಕೆಯಿಂದ ಈ ಸಲ ನಿರ್ಧಾರ ಮಾಡ್ತಾರೆ ಅಂತ ನಾವಂತೂ ನಂಬಿದ್ದೀವಿ ಇಲ್ಲಿ BJPಗೆ ವೋಟರ್ಸೇ ಇಲ್ಲ BJPಗೆ ಒಂದು ನೆಲನೇ ಇಲ್ಲ ಅನ್ನುವಂಥ ಮಾತುಗಳನ್ನು ನಾವು ಕೇಳಿಕೊಂಡು ಬಂದ್ವಿ ಯಾರೂ ಆ ಧೈರ್ಯ ಆ ರಿಸ್ಕ್ ಮಾಡಿರಲಿಲ್ಲ ಇವತ್ತು ನೋಡಿ ನಾವು ಜನ ಇದ್ದಾರೆ ರೆಡಿ ದೇ ವಾಂಟ್ ಟು ವೋಟ್ ಅವರು BJPಗೆ ವೋಟ್ ಹಾಕಬೇಕು ಅನ್ನೋರು ಸಾಕಷ್ಟು ಜನ ಇದ್ದಾರೆ ಮಂಡ್ಯದಲ್ಲಿ ನಾನೇನು ಮಾಡಿದೆ ಜಸ್ಟ್ ಆ ಬಟನ್ನ ಪ್ರೆಸ್ ಮಾಡಿದೆ ಅಷ್ಟೇ BJP ಅನ್ನೋ ಬಟನ್ನ ನಾನು ಪ್ರೆಸ್ ಮಾಡಿದೆ ಬಟ್ ಆ ಫೌಂಡೇಶನ್ ಆ ವರ್ಕ್ ಏನಿದೆ ನರೇಂದ್ರ ಮೋದಿ ಅವರು BJP ಸರ್ಕಾರ ಅಥವಾ ನಮ್ಮ ರಾಜ್ಯದಲ್ಲಿ ಸರ್ಕಾರ ಒಂದು ಡಬಲ್ ಇಂಜಿನ್ ಅಂತ ಎಫೆಕ್ಟಿವ್ ಆಗಿ ಹೆಂಗೆ ಕೆಲಸ ಮಾಡ್ತಾ ಇದೆ ಅಂದರೆ ನೀವು ಕೇಂದ್ರ ಆ್ಯಂಡ್ ರಾಜ್ಯದ ಮಧ್ಯದಲ್ಲಿ ಆ ಸಮನ್ವಯ ಇಟ್ಕೊಂಡು ಕೆಲಸ ಮಾಡುವಾಗ ಎಷ್ಟು ಎಫಿಷಿಯೆಂಟಾಗಿ ಕೆಲಸ ಆಗುತ್ತೆ ಅನ್ನೋದನ್ನು ಪ್ರೂವ್ ಆಗಿದೆ ಇದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಆಲ್ಸೋ ನಮ್ಮ ರಾಜ್ಯದಲ್ಲಿ ಯಾವ ಒಂದು ಪಕ್ಷಕ್ಕೂ ಸ್ಪಷ್ಟ ಬಹುಮತ ಬಂದಿರಲಿಲ್ಲ ಆದ್ರೂ BJP ಎಲ್ಲ ಚಾಲೆಂಜಸ್ನ ಫೇಸ್ ಮಾಡಿ ಈ ಮಟ್ಟಕ್ಕೆ ಅಭಿವೃದ್ಧಿಯ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಈ ಬಾರಿ ಸ್ಪಷ್ಟ ಬಹುಮತ ಬರುತ್ತೆ ಅಂತ ನಾವೆಲ್ಲ ನಂಬಿದ್ವಿ ಆ ಸ್ಪಷ್ಟ ಬಹುಮತ ಏನಾದರೂ ಬಂದರೆ ಇನ್ನೆಷ್ಟು ಎಫಿಷಿಯೆಂಟಾಗಿ BJP ಸರ್ಕಾರ ವರ್ಕ್ ಮಾಡುತ್ತೆ ಅನ್ನೋದನ್ನು
ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನತೆ ನೋಡ್ತಾರೆ. ಇದು ನನ್ನ ದೃಢ ವಿಶ್ವಾಸ. ತುಂಬ ಚೆನ್ನಾಗಿದೆ. ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಈ ಮೊದಲು ಯಾರೂ ವಿಶ್ವಾಸ ಇಟ್ಟಿಲ್ಲ ಬಿ ಜೆ ಪಿಗೆ ಮಂಡ್ಯದಲ್ಲಿ ಒಂದು ಚಾನ್ಸ್ ಇದೆ ಅನ್ನೋದು. ಈಗ ನೀವು ನೋಡಿ ಎಲ್ಲ ಮಾಧ್ಯಮದಲ್ಲೇ ನಿಮಗೆ ಸಮೀಕ್ಷೆಗಳು ಸಿಗ್ತಾ ಇದೆ, ಎಲ್ಲ ಕಡೆಯೂ ಒಂದು ತ್ರಿಕೋನ ಸ್ಪರ್ಧೆ ಅನ್ನೋ ರೀತಿಯಲ್ಲಿ ಅದು ನಡೀತಾ ಇದೆ. ಎಷ್ಟು, ನಾನೇನು ಸೈಕಾಲಜಿಸ್ಟು ಅಲ್ಲ, ಜ್ಯೋತಿಷಿಯೂ ಅಲ್ಲ, ನಾನು ಜ್ಯೋತಿಷಿ ಅಲ್ಲ. ಐ ಡೋಂಟ್ ಲೈಕ್ ಟು ಗಿವ್ ನಂಬರ್ಸ್. ಅಂಡ್ ನಾಳೆ ದಿನ ನೀವು ಇಷ್ಟಂದ್ರೆ ಇಷ್ಟೇ ಬಂತು ಅಂತ ನೀವು ಈ ವಿಡಿಯೋನ ಆ ವಿಡಿಯೋನ ಪಕ್ಕದಲ್ಲಿ ಹಾಕ್ತೀರಾ? ನೋಡಿ, ಮಂಡ್ಯದಲ್ಲಿ 2ನೇ ಸ್ಥಾನ ಬಂತು ಅಲ್ಲ ಇವಾ, ಬಿ ಜೆ ಪಿಗೆ 1ನೇ ಸ್ಥಾನ ಬರುತ್ತೆ ನೋಡಿ ಮಂಡ್ಯದಲ್ಲಿ.